ಎಸ್ ಇನ್ ತಂದೆ ಎ ಐ ಸಿ ಸಿ ಅಧ್ಯಕ್ಷರಾಗಿರೋರಿಂದ ಸಚಿವ ಪ್ರಿಯಾಂಕ್ ಖರ್ಗೆ ಸೂಪರ್ ಸಿ ಎಂ ರೀತಿ ವರ್ತಿಸಿದ್ದಾರೆ ಎಂದು ಬಿಜೆಪಿ ನಾಯಕ ಎಂಪಿ ಪಿ ಆರೋಪಿಸಿದ್ದಾರೆ ದಾವಣಗೆರೆ ಜಿಲ್ಲೆ ಹೊನ್ನಾಳಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಗ್ಯಾರಂಟಿ ಜಾರಿಗೊಳಿಸುವಂತೆ ಅಭಿಯಾನ ಆರಂಭಿಸಿದ್ದೇನೆ ಜೂನ್ ಒಂದರಿಂದ ಯಾರು ಇನ್ನೂರು ಯೂನಿಟ್ವರೆಗೆ ವಿದ್ಯುತ್ ಬಿಲ್ ಕಟ್ಟಬೇಡಿ ಒಂದು ವೇಳೆ ಏನಾದರೂ ಹಣ ಕೇಳಿದರೆ ನನಗೆ ಫೋನ್ ಮಾಡಿ ಅಂತ ಹೇಳಿದರು ಜೊತೆಗೆ ಮನೆ ಮನೆಗೆ ತೆರಳಿ ಗ್ಯಾರಂಟಿ ಅಭಿಯಾನ ನಡೆಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ಆದರೆ ಸಿ ಎಂ ಡಿ ಸಿ ಎಂ ಗ್ಯಾರಂಟಿ ಕಾರ್ಡ್ಗಳ ಮೇಲೆ ಸಹಿ ಮಾಡಿದ್ದಾರೆ ಆದ್ರಿಂದ ಯಾವುದೇ ಕಂಡೀಷನ್ ಇಲ್ಲದೆ ಯೋಜನೆ ಜಾರಿಗೊಳಿಸಬೇಕು ಅಂತ ಕೇಳ್ಕೊಂಡಿದ್ದಾರೆ ಮುಖ್ಯವಾಗಿ ಸೂಪರ್ ಸಿ ಎಂ ತರ ಆಡ್ತಾವ್ರೆ ಪ್ರಿಯಾಂಕ ಈಗ ಏನ್ ಗೊತ್ತಾ ಎಲ್ಲರೂ ಗ್ಯಾರಂಟಿ ಸಿ ಗ್ಯಾರಂಟಿ ಗ್ಯಾರಂಟಿ ಬಗ್ಗೆ ಮಾತಾಡ್ತಾರೆ ಹೌದು ಹದಿನೈದು ದಿನ ಇಪ್ಪತ್ತು ದಿನ ಹದಿನೈದು ದಿನ ಐದು ಹದಿನೈದು ದಿನಗಳ ಆಗಿಲ್ಲ ಸರ್ಕಾರ ಜಾರಿ ಹದಿನೈದು ದಿನ ಅನ್ಕೊಳ್ಳಿ ಸೊ ಜಾರಿ ಮಾಡ್ತೀವಿ ವೈಟ್ ಮಾಡ್ರಪ್ಪ ಅಂತ ಹೇಳ್ತಿದ್ದಾರೆ ಜಾರಿ ಮಾಡಕ್ಕೆ ಬಿಡ್ತಿಲ್ವ ಇವರು ಜಾರಿ ಮಾಡೋರ್ಗ್ ಇರ್ಬೇಕಲ್ವಾ ರೇಣುಕಾಚಾರ್ಯ ಆಗಿರ್ಬೋದು ಕುಮಾರಸ್ವಾಮಿ ಆಗಿರ್ಬೋದು ಮಾಜಿ ಸಿಎಂ ಬೊಮ್ಮಾಯಿ ಯಾರೇ ಆಗಿರ್ಬೋದು ವೇಟ್ ಮಾಡ್ಬೇಕು ಜಾರಿ ಮಾಡ್ಲಿಲ್ಲ ಅಂದ್ರೆ ಅದಕ್ಕೆ ಸಾವಿರಾರು ಕಂಡೀಷನ್ಸ್ ಹಾಕಿದ್ರೆ ಅಂದ್ರೆ ಯಾರ ಸೇರ್ಬೇಕು ಅವ್ರ ಸೇರಕ್ ಆಗದೆ ಮಾಡ್ತಿದ್ರೆ ಅವಾಗ ಪ್ರೊಟೆಸ್ಟ್ ಮಾಡ್ಬೇಕು ಅವಾಗ ಬಿಜೆಪಿಯವರ ಪ್ರತಿಭಟನೆಗೆ ಹೋರಾಟಕ್ಕೆ ಒಂದು ಬೆಲೆ ಸಿಗುತ್ತೆ ಈಗಲೇ ಜನರನ್ನ ಸರ್ಕಾರ ಟೇಕ್ ಆಫ್ ಆಗ್ದೇನೆ ಜನರನ್ನ ಎತ್ ಕಟ್ಟಿದ್ರೆ ಜನರಿಗೆ ಅರ್ಥ ಆಗುತ್ತೆ ಬಿಜೆಪಿ ಮಾಡ್ತಿರೋದು ಅನ್ನೋ ಆಂದೋಲನ ಅಂತ ಜನಾಂದೋಲನ ಆಗ್ಬೇಕು ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಆಂದೋಲನ ಆಗ್ಬಾರ್ದು ಆಗ್ಬಾರ್ದು ಜನರು ಹೇಳ್ಬೇಕು ಮಾಡ್ಲಿಲ್ಲ ಅಂದ್ರೆ ಜನರ ಜನರು ಹೇಳ್ತಾರೆ ಮಾಡ್ಲಿಲ್ಲ ಅಂದ್ರೆ ಇವ್ರು ಸುಮ್ನೆ ಬಿಜೆಪಿ ಓಡ್ಕೊಂಡು ಹೊಡ್ಕೊಂಡು ಹೊಡ್ಕೊಂಡು ಇನ್ನೊ ನಾಲ್ಕು ವರ್ಷ ಹೊಡ್ಕತಾನೆ ಇರ್ಬೇಕು ಹಂಗಾಗ್ಬಿಡುತ್ತೆ ಸುಮ್ನೆ ಫಸ್ಟ್ ಅವಕಾಶ ಕೊಡ್ಬೇಕು ಇನ್ನೂ ಒಂದ್ ತಿಂಗಳು ಕೂಡ ಆಗಿಲ್ಲ ಸೊ ಚುನಾವಣೆ ರಿಸಲ್ಟ್ ಬಂತು